ಸರ್ಕಾರದಿಂದ ಸಂಬಳ ಸಿಗುತ್ತದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ಚಿಂಚೋಳಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕು ಪಂಚಾಯತ್ ಶಾದಿಪುರ್ ಕುಂಚಾವರಂ ವೆಂಕಟಾಪುರ್ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ವಿಶ್ವ ಜಲ ದಿನಾಚರಣೆ ಅಂಗವಾಗಿ ಅಧಿಕಾರಿಗಳ ಸಭೆ ನಡೆಸಿದ ಶಾಸಕರು ತಾಲೂಕು ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ನಲ್ಲಿ ಬರುವ ಸಿಬ್ಬಂದಿಗಳ ಸಭೆ ನಡೆಸಿ ಗ್ರಾಮದ ಸಮಸ್ಯೆಗಳಾದ ವಿದ್ಯುತ್ ಕುಡಿಯುವ ನೀರಿನ ಸಮಸ್ಯೆ ಸಿಸಿ ರಸ್ತೆಗಳು ನೆಂಬದಿ ಕೇಂದ್ರದಲ್ಲಿ ಪಹಣಿ ಮ್ಯೂಟೇಷನ್ ಮುಂಚಾವಳಿ ಲ್ಯಾಂಡ್ ಗ್ರ್ಯಾಂಡ್ ಕಮಿಟಿ ಇನ್ನು ಪ್ರಾರಂಭ ಮಾಡಿಲ್ಲ ಪೊಲೀಸರು ರಾತ್ರಿ ಸಮಯದಲ್ಲಿ ನೈಟ್ ರೌಂಡ್ ಅವಶ್ಯಕವಾಗಿ ಮಾಡಬೇಕು ಎಲ್ಲೆಂದರಲ್ಲಿ ಸಿಗುವ ಮದ್ಯ ಅಂಗಡಿಗಳನ್ನು ಕಡಿವಾಣ ಹಾಕಬೇಕು ಅಲ್ಲದೆ ರೈತ ಸಂಪರ್ಕ ಕೇಂದ್ರ ಕಟ್ಟಡ ಮಂಜೂರು ಮಾಡಬೇಕು ವಿದ್ಯಾರ್ಥಿನಿಯರ ಹಾಸ್ಟೆಲ್ ಪ್ರಾರಂಭಿಸಬೇಕು ಅದೇ ರೀತಿ ಪಿಯು ಕಾಲೇಜ್ ಪ್ರಾರಂಭ ಮಾಡಬೇಕು ಎಂದು ಗ್ರಾಮಸ್ಥರು ಶಾಸಕರಿಗೆ ತಮ್ಮ ಸಮಸ್ಯೆಗಳನ್ನು ತಿಳಿಸಿದರು ಇದಕ್ಕೆ ಸ್ಪಂದಿಸಿದ ಶಾಸಕ ನಿಮ್ಮ ಬೇಡಿಕೆಗಳು ನನ್ನ ಆದ್ಯ ಕರ್ತವ್ಯವಾಗಿದ್ದು ನಾನು ಸಂಪೂರ್ಣಗೊಳಿಸುತ್ತೇನೆ ನನ್ನ ಮೂಲ ಉದ್ದೇಶ ಜನರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿಯಾಗಿದೆ ಸರ್ಕಾರದಿಂದ ನಿಮಗೆ ಏನು ಸೌಲಭ್ಯ ಸಿಗುತ್ತೋ ಅವೆಲ್ಲ ನಾನು ಪಕ್ಷಭೇದ ಮರೆತು ಜನರಿಗಾಗಿ ಆ ಸೌಲಭ್ಯಗಳನ್ನು ಕೊಡಿಸುತ್ತೇನೆ ಎಂದು ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ರಾಥೋಡ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಗಫ್ಫಾರ್ ವೆಂಕಟೇಶ್ ದುಗ್ಗನ್ ಗ್ರೇಡ್ ತಹಸೀಲ್ ಕಾರ್ಯಾಲಯ ಎಂ ಹುಸೇನ್ ನಾಗಶೆಟ್ಟಿ ಭದ್ರಶೆಟ್ಟಿ ಸಂಜು ಚೌಹಾಣ್ ಅರಣ್ಯಾಧಿಕಾರಿ ಅರುಣ್ ಕುಮಾರ್ ಪವಾರ್ ಅಶೋಕ್ ಚೌಹಾಣ್ ಶ್ರೀಮಂತ್ ಕಟ್ಟಿಮನಿ ಲಕ್ಷ್ಮಣ್ ಅವಂಟಿ ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ಜೆಕೆ ನ್ಯೂಸ್ ಕನ್ನಡ ಚಿಂಚೋಳಿ ಲಾಸ್ಟ್ ಟೈಮ್ ಲಾಸ್ಟ್ ಕೋವಿಡ್ ಫಸ್ಟ್ ಟೈಮ್ ಬಂದಾಗ ನಮ್ಮ ಗ್ರಾಮಾಂತರ ಈ ಭಾಗದಲ್ಲಿ ಜಾಸ್ತಿ ಇರಲಿಲ್ಲ ಕೇಸಸ್ ಈ ಬಾರಿ ಸಾಕಷ್ಟು ಕೇಸಸ್ ಪಾಸಿಟಿವ್ ಕೇಸಸ್ ಮತ್ತೆ ಕುಂಚಾರ ಬಂದು ಫೋರ್ ಡೆತ್ ಆಗಿದೆ ಅನ್ಸುತ್ತೆ ಫೋರ್ ಡೆತ್ ಆಗಿದೆ ಕುಂಚಾರ ತ್ರೀ ಡೆತ್ ಆಗಿದೆ ಸೊ ಆದರೂ ನಂತರ ದ ಶೋ ಮಸ್ಟ್ ಗೋ ಆನ್ ಕೆಲಸ ಆಗಬೇಕು ಏನೂ ಸಮಸ್ಯೆ ಆಗಬಾರ್ದು ಇವಾಗ ಎಲ್ಲ ಅಧಿಕಾರಿಗಳು ನಾವೆಲ್ಲ ಬಂದಿದ್ದೀವಿ ಇಒ ಅವರು ಇದ್ದಾರೆ ಅಧಿಕಾರಿ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ ನಾವು ಅಧ್ಯಕ್ಷರು ಇದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ವೆಂಕಟೇಶ್ ಅವರು ಇದ್ದಾರೆ ಪತ್ರಕರ್ತರು ಇದ್ದಾರೆ ಮತ್ತು ತಾವೆಲ್ಲರೂ ಗ್ರಾಮ ಪಂಚಾಯತ್ ಮೆಂಬರ್ಸ್ ಎಲ್ಲ ಬಂದಿದ್ದೀರಾ ಮತ್ತು ಹಿರಿಯರು ಎಲ್ಲ ಬಂದಿದ್ದೀರಾ ಎಲ್ಲ ಜೊತೆಗೆ ಕೂತ್ಕೊಂಡು ಏನೇನು ಸಮಸ್ಯೆ ಇದೆ ಏನೇನು ಸಾಲ್ವ್ ಮತ್ತು ಅದು ಲಾರಿದು ಲಾರಿ ಬಗ್ಗೆನೂ ಪೇಪರಲ್ಲಿ ಬಂದಿತ್ತು ಟ್ರಾನ್ಸ್ಪೋರ್ಟೇಷನ್ದು ಅದು ಸಮಸ್ಯೆ ಇದೆ ಬೇರೆ ಏನಾದರೂ ಸಮಸ್ಯೆ ಇದೆ ನೀವು ಹೇಳಿ ಪಂಚಾಯತ್ ಕಡೆಯಿಂದ ಉದ್ಯೋಗ ಖಾತ್ರಿ ಮ್ಯಾಕ್ಸಿಮಮ್ ಕೆಲಸ ಆಗ್ತಾ ಇದೆ ನಮ್ಮ ಚಿಂಚೋಳಿ ಓವರ್ಆಲ್ ಹೈಯೆಸ್ಟ್ ಫಸ್ಟ್ ನಮ್ಮ ಡಿಸ್ಟ್ರಿಕ್ಟ್ ಫಸ್ಟ್ ಇದೆ ಚಿಂಚೋಳಿ ನಿಮ್ಮ ಕಡೆ ಆಗ್ತಾ ಅದೇ ಅದಕ್ಕೆ ನಾವು ಎಲ್ಲ ಚರ್ಚೆ ಮಾಡೋಣ ಎಲ್ಲ ಕೆಲಸ ಆಗ್ತಿಲ್ಲ ಎಲ್ಲೆಲ್ಲ ಆಗಬೇಕು ಎಲ್ಲ ಚರ್ಚೆ ಮಾಡಿ ನೀವು ಏನೇನು ಪ್ರಾಬ್ಲಮ್ ಇದ್ರೆ ನಮ್ಗೆ ಹೇಳಿ ಸರ್ ಮಗ್ನಪುರಲ್ಲಿ ಈ ಗ್ರಾಮ ಪಂಚಾಯತ್ ಒಳಗೆ ಹಾಂ ಆರು ವಿಲೇಜ್ ಬರ್ತವೆ ಆರು ವಿಲೇಜಲ್ಲಿ ಯಾವ ಊರಾಗಲಿ ಜಿನ್ನು ಕೆರೆ ಇಲ್ಲ ಜಿನ್ನು ಕೆರೆ ಇಲ್ಲ ಗ್ರೌಂಡ್ ವಾಟರ್ ಇನ್ಕ್ರೀಸ್ ಆಗಲಿಕ್ಕೆ ಜಿನ್ನು ಕೆರೆ ಬೇಕು ಅದು 2009 ಶಾಂಕ್ಷನ್ ಆಗ್ಯದ ಅದು ಲ್ಯಾಂಡ್ ಕಮಿಟಿಯಲ್ಲಿ ಮೂರು ಮಂದಿ ಹೆಸರಿಗೆ ಪಟ್ಟ ಮಾಡಬೇಕು ಯಾಕಂದರೆ 25 ಕ್ಯಾಪ್ಷನ್ ಏರಿಯಾ ಅದ ಇನ್ನು ಒಬ್ಬರಿಬ್ಬರು ಬ್ಯಾಲೆನ್ಸ್ ಸರ್ ಸರ್ ಅದಕ್ಕೋಸ್ಕರ ಗೌತಮ್ಪುರ್ ಸರ್ ಅದಕ್ಕೋಸ್ಕರ ನಾವು ತಹಸೀಲ್ದಾರಿಗೆ ಏನು ರೆಸ್ಪಾನ್ಸ್ ಇರೋದಿಲ್ಲ ನಾ ಡೈರೆಕ್ಟು ತಹಸೀಲ್ದಾರ್ ಆರ್ ಐ ಮುಖಾಂತರ ಪಟ್ಟವಾರಿ ಬಂದರು ಆದ್ರೂ ಬಿ ಅದು ಆಕ್ಸೆಪ್ಟ್ ಆಗಿಲ್ಲ ತಹಸೀಲ್ದಾಗ ಏನು ಕೆಲಸ ಆಗ್ತಾ ಇಲ್ಲ ಸರ್ ತಹಸೀಲ್ದಲ್ಲಿ ಓನ್ಲಿ ಕಲಿಮದಿಂದು ವಾಟರ್ ಅದೇ ಜಲ ನಿರ್ಮಾಣ ಪ್ರಾಬ್ಲಮ್ ಇದು ಸರ್ವೆ ಕಲಿಸ್ಬೇಕಂತ ಅಂದರೆ ಇವ್ರು ಲೆಟರ್ ಬಿ ಬರ್ತಾರ ಅದು ಇದು ಮಾಡಲ್ಲ ಸರ್ ಹಾಂ ತಹಸೀಲ್ದಾರ್ ಒಟ್ಟು ಕೆಲಸ ಆಗಲ್ಲ ಈಗ ನೆಕ್ಸ್ಟು MI ಇಂಪಾರ್ಟೆಂಟ್ ಸರ್ ಹಾಂ ಅದು ಗ್ರ್ಯಾಂಟ್ ಆಗ ಗ್ರ್ಯಾಂಟ್ ತಗ ಹೆಸರು ಬಂದದ ಅದು ಪಾನಿ ಪೇಮೆಂಟ್ ಆದರೆ 9 ಆಗದ ಆಲ್ರೆಡಿ 2015 ಆಲ್ರೆಡಿ ಕೆಲವು ಕೆಲಸ ಆಗುತ್ತೆ ಸರ್ ಹಾಂ ಅನಿವಾರ್ಯ ಕಾರಣದಾಗ ಬಂದಾಗದ ರೀ ಜೋ ಬಿ ಲ್ಯಾಂಡು ಕಂಪ್ಲೀಟ್ ಹೋತ ಬಾಕಿ ಬಂದು ರಿಟರ್ನ್ ಕರ್ತಕ್ಕೆ ಆಲ್ರೆ ಒಂದು ಲೆಟರ್ ದಿಯೆ MI ಲೆಟರ್ ದಿಯೆ ಹಾಂ ಓ DSR ಅವರು ನಿರಂತರ ಜ್ಯೋತಿ ಬಲ್ಕಿ ಕುಂಚಾರಮ್ ಗ್ರಾಮ ಪಂಚಾಯತ್ ಮೇಸರು
लेकिन अब पहले कुंचारंता ये साल पहुँचा तक हुआ, अभी चार गांव आना सा मक्कमपुर, शिवरपल्ली, शिवरामपुर, लक्ष्मण सागर, इसका कोई फायर डिस्टर्बेंस नहीं है, इसको निरंतर ज्योति होना सा जरूर है, क्योंकि बच्चे एजुकेशन के वास्ते आजकल ऑनलाइन क्लासेस सुन रहे हैं। हाँ, और पावर का तो टू मच ट्रबल सर, पावर का तो मैं एक अभी इस संदर्भ में एक बात कहना चाहता हूँ, बैकवर्ड स्टेट था वो, मतलब नया स्टेट था, करंट का बहुत प्रॉब्लम बोल के बोले थे, लेकिन वहाँ पे उसको क्या बोलते हैं अपग्रेड करने लगा, और तीन रहते को तीन फार्मर को एक यूनिट बनाए, उससे ज़्यादा कोई कनेक्शन डाले तो ऑटोमेटिक ब्लॉक होता हुआ यूनिट, पावर यूनिट वाई पी सेट का, एक आदमी ज़्यादा डाले तो ऑटोमेटिक ब्लॉक होता हुआ, वो सिस्टम तेलंगाना में आना सब, क्योंकि मिसयूज नहीं आता कर्नाटक में आना, क्योंकि मिसयूज नहीं होता और ओवर लोड भी नहीं होता। अयो हम का हमारा से सिस्टम है कई ओवर लोड हो गया ना, टेक्नोलॉजी नया है